ಮತ್ತು ಮೇರೆ ಮ್ಯಾಲಿಗೂ ಆತ್ಮೀಯ ಸ್ವಾಗತ ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ ಸೊ ಏನೋ ಒಬ್ರು ಪ್ರಶ್ನೆ ಕೇಳಿದರು ಈ ಒಂದು ವೀರ್ಯಾಣುಗಳ ಚಲನಶಕ್ತಿಯನ್ನು ಹೇಗೆ ಇಂಪ್ರೂವ್ ಮಾಡೋದು ಅಂತ ಯಾಕಂದರೆ ಅವರ ರಿಪೋರ್ಟ್ನಲ್ಲಿ ನೈಂಟಿ ಪರ್ಸೆಂಟ್ ವೀರ್ಯಾಣುಗಳಿಗೆ ಚಲನಶಕ್ತಿ ಸರಿಗಿಲ್ಲ ಅಂತ ರಿಪೋರ್ಟ್ ಬಂದುಬಿಟ್ಟಿದೆ ಪಾಪ ತುಂಬ ತಲೆ ಕೆಟ್ಟಿಕೊಂಡ್ಬಿಟ್ಟಿದ್ದಾರೆ ಸೊ ಯುನೋ ಇನ್ಫ್ಯಾಕ್ಟ್ ಎಷ್ಟೋ ಗಂಡಸರಿಗೆ ಈ ಒಂದು ಪ್ರಾಬ್ಲಮ್ ಇರುತ್ತೆ ಅದೇ ಕಾರಣಕ್ಕಾಗಿ ಅವ್ರಿಗೆ ಮಕ್ಕಳು ಕೂಡ ಆಗ್ತಾ ಇರೋದಿಲ್ಲ ಸೊ ಮೇ ಬಿ ನೀವು ಸ್ವಲ್ಪ ಚಿಕ್ಕಪುಟ್ಟ ಪುಟ್ಟ ಚೇಂಜಸ್ನಾದರೂ ಮಾಡ್ಕೋಬಹುದು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಜೊತೆಗೆ ಅಕಸ್ಮಾತ್ ನೀವು ಸ್ಮೋಕ್ ಮಾಡ್ತಾ ಇದ್ರೆ ಡ್ರಿಂಕ್ ಮಾಡ್ತಾ ಇದ್ರೆ ಮೊದಲು ಅದನ್ನು ನಿಲ್ಲಿಸಿ ಯಾಕಂದರೆ ಸ್ಮೋಕಿಂಗಿಂದ ನಾನಾ ರೀತಿಯ ಏನೋ ಹೆಲ್ತ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಅದರಲ್ಲಿ ಇದು ಕೂಡ ಒಂದು ನಿಮ್ಮ ನಿಮ್ಮೊಂದು ಏನೋ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ಗಿರ್ಬಹುದು ರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಇರಬಹುದು ಇದು ತುಂಬ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಸ್ಮೋಕಿಂಗ್ ಹ್ಯಾಬಿಟ್ ಸೊ ಅದಕ್ಕೆ ಸಿಗ್ರೆಟ್ ಏನಾದರೂ ಸೇದ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಜೊತೆಗೆ ಇನ್ನು ಕೆಲವ್ರಿಗೆ ದಿನ ನೈಂಟಿ ಹಾಕೋ ಅಭ್ಯಾಸ ಇರುತ್ತೆ ಕೆಲವ್ರಿಗೂ ಕೆಲವರು ನೈಟ್ನಿಗೂ ನೈಂಟಿಗೂ ನಿಲ್ಲಲ್ಲ ಇನ್ನೂ ಡಬಲ್ ಮಾಡ ಮಾಡ್ಕೊಳ್ತಾ ಹೋಗ್ತಾರೆ ಇಂಟೇಕ್ನ ಸೊ ಆಲ್ಕೋಹೋಲ್ ಇಂಟೇಕ್ನ ರೆಡ್ಯೂಸ್ ಮಾಡಿ ನಿಲ್ಲಿಸಿದ್ರೆ ಇನ್ನೂ ಒಳ್ಳೆಯದು ಯಾವಾಗೋ ಆಗೊಮ್ಮೆ ಈಗೊಮ್ಮೆ ಏನೋ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಇರುತ್ತೆ ಅಥವಾ ಏನೋ ಫ್ರೆಂಡ್ಸ್ ತುಂಬ ದಿನಗಳ ಮೇಲೆ ನೀವೆಲ್ರು ಸೇರಿರ್ತೀರಾ ಸೊ ಆ ಟೈಮ್ನಲ್ಲಿ ಒಂದು ಪೆಗ್ ಹಾಕೋದು ಇಟ್ಸ್ ಸ್ಟಿಲ್ ಓಕೆ ಬಟ್ ದೆನ್ ಏನೋ ನೀವು ಅದನ್ನೇ ದಿನ ಅಭ್ಯಾಸ ಮಾಡ್ಕೊಂಬಿಟ್ರೆ ಅದರಿಂದ ನಿಮ್ಮ ಸ್ಪೋಮ್ ಕ್ವಾಲಿಟಿ ಅವುಗಳ ಚಲನಶಕ್ತಿ ಅದರಿಂದ ಕೂಡ ಅಫೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಧೂಮಪಾನ ಮದ್ಯಪಾನ ಇಂಥ ಒಂದು ಕೆಟ್ಟ ಅಭ್ಯಾಸಗಳಿಂದ ಆಚೆ ಬನ್ನಿ ಸೊ ಏನೋ ಆದಷ್ಟು ಒಂದು ಈ ಕೆಮಿಕಲ್ಸ್ ಟಾಕ್ಸಿನ್ಸಿಂದ ದೂರ ಉಳಿಯೋ ಪ್ರಯತ್ನ ಮಾಡಿ ಈಗ ನೀವು ಎಷ್ಟೋ ಜನ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಪಾರ್ಸಲ್ ತೊಗೊಂಡು ಬರೋಕ್ಕೆ ಹೋಗ್ತಾರೆ ಸೊ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಡ್ತಾರೆ ಸೊ ಅದು ಕೂಡ ಟಾಕ್ಸಿನ್ಸ್ ಸೊ ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಎಸ್ಪೆಷಲಿ ಹೀಟಿಂದ ಬೇಗ ಮೆಲ್ಟ್ ಆಗುವಂಥ ಒಂದು ಪ್ಲಾಸ್ಟಿಕ್ ಏನಿರುತ್ತೆ ಸೊ ಅದು ಅಂಥದನ್ನು ಖಂಡಿತ ಬಳಸೋಕ್ಕೆ ಹೋಗಬೇಡಿ ಯಾಕಂದರೆ ಅವುಗಳ ಆ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಸೇರ್ತಾ ಹೋಗುತ್ತೆ ನಿಮ್ಮನ್ನು ಅಫೆಕ್ಟ್ ಮಾಡುತ್ತೆ ಹೆಲ್ತ್ ಇಶ್ಯೂಸನ್ನ ಕೂಡ ಕ್ರಿಯೇಟ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಈ ಥರ ನಿಮ್ಮ ಒಂದು ಸ್ಪೋಮ್ ಹೆಲ್ತ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ಕೂಡ ದೂರ ಇರಿ ಜೊತೆಗೆ ತುಂಬ ನಿಮ್ಮ ಲೈಫ್ನಲ್ಲಿ ಸ್ಟ್ರೆಸ್ ಇದ್ದರೆ ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ ನಾನಾಗಲೇ ಹೇಳಿದೆ ಯೋಗ ಯೋಗಾಸನ ಮಾಡೋದನ್ನು ಕಲೀರಿ ಪ್ಲಸ್ ಯೋಗ ತರಬೇತಿಗೆ ನೀವು ಜಾಯಿನ್ ಆದಾಗ ಅಲ್ಲಿ ಈ ಥರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಯೋಗದ ಒಂದು ಭಾಗ ಸೊ ಮೆಡಿಟೇಷನ್ ಮಾಡೋದು ಪ್ರಾಣಾಯಾಮ ಮಾಡೋದು ಇದರಿಂದ ಒತ್ತ ಒತ್ತಡದ ಒಂದು ಏನು ಸ್ಥಿತಿಯಲ್ಲಿದ್ದೀರಾ ನೀವು ಅದು ಅದರಿಂದ ನೀವು ಆಚೆ ಬರಬಹುದು ಸೊ ಆದಷ್ಟು ಒಂದು ಕಾಮ್ ಸ್ಟೇಟ್ ಆಫ್ ಮೈಂಡ್ ಓಕೆ ಸೊ ಅದನ್ನು ಮೇಂಟೈನ್ ಮಾಡುವಂಥ ಪ್ರಯತ್ನ ಮಾಡಿ ಸ್ಟ್ರೆಸ್ ಎಲ್ರಿಗೂ ಇರುತ್ತೆ ಇವತ್ತಿನ ದಿನ ಹೆವಿ ಕೆಲಸ ತುಂಬ ಕೆಲವರಂತೂ ಪಾಪ ಎಂಟು ಗಂಟೆಗಳನ್ನು ಮೀರಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ ಜಾಬ್ ಇದ್ದೇ ಇರುತ್ತೆ ಬಟ್ ಸ್ಟಿಲ್ ಹೌ ಬೆಸ್ಟ್ ಯು ಕೆನ್ ಮ್ಯಾನೇಜ್ ಇಟ್ ಅನ್ನೋದನ್ನು ನೀವು ಕಂಡುಕೋಬೇಕಾಗುತ್ತೆ ಸೊ ಸ್ವಲ್ಪ ಸಮಯವನ್ನು ನಿಮ್ಮ ಒಂದು ಪೀಸ್ ಯುನೋ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್ ಅದನ್ನು ಅಚೀವ್ ಮಾಡೋದಕ್ಕೆ ಡೆಡಿಕೇಟ್ ಮಾಡಿ ಆ್ಯಂಡ್ ಖಂಡಿತ ಈ ಒಂದು ಲೈಫ್ಸ್ಟೈಲ್ ಚೇಂಜಸ್ನ ನೀವು ರೂಢಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳ ನಂತರ ನೀವು ಡಿಫ್ರೆನ್ಸಸ್ನ ಕಾಣ್ಬೋದು ಯಾಕಂದರೆ ಒಂದು ಫ್ರೆಶ್ ಬ್ಯಾಚ್ ಆಫ್ ಸ್ಪರ್ಮ್ ರಿಲೀಸ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಬೇಕು ಸೊ ಆ ಕೆಟ್ಟದೆಲ್ಲ ಆಚೆ ಹೋಗಲಿ ನೀವು ಲೈಫ್ ಸ್ಟೈಲ್ ಈ ಥರ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಅದರ ಪ್ರಕಾರ ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಪೋಮ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ಮ ಈ ಚಲನಶಕ್ತಿ ಏನಿದೆ ಚಲನ ಚಲನಶಕ್ತಿಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣುತ್ತೆ ಓಕೆ ಸೊ ಫಾಲೋ ದಿಸ್ ಆ್ಯಂಡ್ ಯು ವಿಲ್ ಯಾ ಸಿ ದಿಫ್ರೆನ್ಸ್ ಥ್ಯಾಂಕ್ಸ್ ಅ ಲಾಚ್ ಮೆಸೇಜ್ ಕಳಿಸೋದಕ್ಕಾಗಿ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಕಮಗೆ ಹೋಯ್